ಕಾಸರಗೋಡು ಕರ್ನಾಟಕದ ಅವಿಭಾಜ್ಯ ಅಂಗ ಅಂತೇಳಿ ನಾವು ಭಾರಿ ಅಭಿಮಾನದಿಂದ ಸ್ವಾಭಿಮಾನದಿಂದ ಹೇಳ್ಕೊಂಡು ಬಂದಂತವ್ರು. ಇವತ್ತು ಕಾಸರಗೋಡಲ್ಲಿ ಇರ್ತಕ್ಕಂತ ಕನ್ನಡಿಗರ ಮೂಲಭೂತ ಹಕ್ಕುಗಳಿಗಾಗಿ ನಾವು ಪ್ರತಿಭಟನೆ ಮಾಡುವಂತ ಮಟ್ಟಕ್ಕೆ ನಾವು ಬಂದಿದ್ದೀವಿ ಅಂತಂದ್ರೆ ಸರ್ಕಾರಗಳು ಈ ವಿಚಾರದಲ್ಲಿ ಅರ್ಥ ಮಾಡ್ಕೋಬೇಕಾಗಿತ್ತು. ನಮ್ಮ ನೋವು ಏನಿದೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಅದನ್ನ ಬಿಟ್ಟು ಭಾಷಾ ಅಲ್ಪಸಂಖ್ಯಾತರ ಭಾವನೆಗಳ ಜೊತೆ ಆಟ ಆಡ್ಲಿಕ್ಕೆ ಬಂದ್ರೆ ನಾವು ಯಾವುದೇ ಕಾರಣಕ್ಕೂ ಸಹಿಸ್ಕೊಂಡು ಕೈ ಕಟ್ಕೊಂಡು ಕೂತ್ಕೊಳ್ಳುವಂತ ರಣಹೇಡಿಗಳಲ್ಲ ಅನ್ನುವುದನ್ನ ಸರ್ಕಾರಗಳು ಎಚ್ಚರಿಕೆಯಿಂದ ಆಲಿಸ್ಬೇಕಾಗತ್ತೆ. ಯಾಕೆಂತಂದ್ರೆ ಬಡವನ ಸಿಟ್ಟು ದೌಡಿಗೆ ಮೂಲ ಅನ್ನುವ ಹಾಗೆ ನಾವು ಯಾವುದೇ ಕಾರಣಕ್ಕೂ ಕೇರಳ ರಾಜ್ಯದಲ್ಲಿ ಇದ್ರು ಕೇರಳ ರಾಜ್ಯ ಸರ್ಕಾರವನ್ನ, ಕೇರಳದ ಸಂಸ್ಕೃತಿಯನ್ನ, ಕೇರಳ ಸರ್ಕಾರವನ್ನ ನಾವು ಭಾರಿ ಅಭಿಮಾನದಿಂದ ಗೌರವಿಸಿಕೊಂಡು ಬಂದಂತ ಕನ್ನಡದ ಜನ ನಾವು. ಅದನ್ನು ಬಿಟ್ಟು ನಾವೆಲ್ಲೋ ದಬ್ಬಾಳಿಕೆ ಆಗಲಿ, ಭಾಷೆ ಹೆಸರಲ್ಲಿ ಮತ್ತೊಂದಾಗಲಿ ಯಾವುದೂ ಮಾಡಿಲ್ಲ. ಒಂದ್ ವೇಳೆ ಅಂತ ಕೆಲ್ಸಕ್ಕೆ ನಾವು ಕೈ ಹಾಕಿದ್ದೆ ಆಗಿದ್ರೆ ತುಂಬಾ ಅನಾಹುತಗಳು ನಡೆದು ಹೋಗ್ತವೆ. ಆ ಅವಕಾಶ ಕೇರಳ ಸರ್ಕಾರ ನಮಗೆ ಮಾಡಿಕೊಡೋದು ಬೇಡ. ಯಾಕಂತಂದ್ರೆ ನಮ್ಮ ಹಕ್ಕನ್ನೇ ನಾವು ಕೇಳ್ತಾ ಇದ್ದೇವೆ. ಭಾಷಾ ಅಲ್ಪಸಂಖ್ಯಾತರಿಗೆ ಸರ್ಕಾರಗಳು ಕೊಡಬೇಕಾದಂತ ಮೂಲಭೂತ ಹಕ್ಕುಗಳನ್ನ ಕೊಡುವಂತ ಕೆಲಸ ಸರ್ಕಾರಗಳು ಮಾಡಬೇಕು. ಸರ್ಕಾರಗಳು ಈ ನಿಟ್ಟಿನಲ್ಲಿ ಪ್ರಾಮಾಣಿಕವಾದಂತ ಪ್ರಯತ್ನ ಮಾಡಬೇಕು. ಕಾಸರಗೋಡಿಂದ ಬಂದಂತ ಎಲ್ಲ ಗೆಳೆಯರು, ವಿದ್ಯಾರ್ಥಿಗಳು ಮತ್ತು ಹಿರಿಯರು, ಕನ್ನಡವನ್ನ ಜೀವಂತವಾಗಿಟ್ಟಂತ ಕಾಸರಗೋಡಿನ ಎಲ್ಲ ಸ್ವಾಭಿಮಾನಿ ಕನ್ನಡದ ಬಂಧುಗಳಿಗೆ 6.25 ಕೋಟಿ ಕನ್ನಡಿಗರ ಪರವಾಗಿ ಇವತ್ತು ನಾನು ಸಂಪ್ರದಾಯದ ಅಭಿನಂದನೆಗಳನ್ನ ಹೇಳಿಕ್ ಬಯಸ್ತಾ ಇದ್ದೇನೆ. ನಿಮ್ಮ ಒಟ್ಟಿಗೆ ನಾವು ಇದ್ದೇವೆ. ಯಾವುದೇ ಕಾರಣಕ್ಕೂ ಎಲ್ಲಿ ಕುಂತುವಂತ ಪ್ರಶ್ನೆನೇ ಇಲ್ಲ. ನಿಮ್ಮ ಉದ್ಯೋಗ ವಿಚಾರ ಇರ್ಬೋದು, ನಿಮ್ಮ ಶಿಕ್ಷಣದ ವಿಚಾರ ಇರ್ಬೋದು, ನಿಮ್ಮ ಮೂಲಭೂತ ಸೌಕರ್ಯದ ವಿಚಾರದಲ್ಲಿ ಇರ್ಬೋದು, ನಿಮ್ಮ ಒಟ್ಟಿಗೆ ನಾವು ಬಂದು ಸದಾ ನಿಂತ್ಕೊಂಡು ನಿಮ್ಮ ಹೋರಾಟಕ್ಕೆ ನಾವು ಬೆನ್ನೆಲುಬಾಗಿ ನಿಲ್ತೀವಿ ಅಂತೇಳಿ ಸಂದರ್ಭದಲ್ಲಿ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಾನು ಭರವಸೆಯನ್ನ ಕೊಡ್ಲಿಕ್ಕೆ ಬಯಸ್ತಾ ಇದ್ದೀನಿ. ಕನ್ನಡವನ್ನ ತಾಯಿಯಂತೆ ಪೂಜಿಸಿ ಬದುಕತಕ್ಕಂತ ಜನ ನಾವು. ಕನ್ನಡಿಗರ ಹೆಸರಲ್ಲಿ, ಕನ್ನಡದ ಭಾಷಾ ಹೆಸರಲ್ಲಿ ನಾವು ಯಾರ ಮೇಲೂ ದೌರ್ಜನ್ಯ ದಬ್ಬಾಳಿಕೆ ಮಾಡಿದ್ದು ನಮ್ಮ ಉದಾಹರಣೆ ನಮ್ಮ ಇತಿಹಾಸದಲ್ಲೇ ಇಲ್ಲ. ಅಂತ ಒಂದು ಭಾಷಾ ಸಂಸ್ಕೃತಿಯ ನೆಲದಿಂದ ಬಂದಂತವ್ರು ನಾವು. ನಮ್ಮ ಮೂಲಭೂತ ಹಕ್ಕನ್ನ ಇವತ್ತು ನಾವು ಕೇಳ್ತಾ ಇದ್ದೀವಿ. ಏನು ಇವತ್ತು ನೀವು ಮಲಯಾಳಂ ಭಾಷಾ ಮಸೂದೆಯನ್ನ ಜಾರಿಗೆ ತರ್ಲಿಕ್ಕೆ ಹೊರಟಿದ್ದೀರಲ್ಲ, ಆ ಮಲಯಾಳಂ ಭಾಷಾ ಮಸೂದೆಯನ್ನ ಯಾವುದೇ ಕಾರಣಕ್ಕೂ ಜಾರಿಗೆ ತರುವಂತ ಕೆಲಸ ಸರ್ಕಾರಗಳು ಮಾಡಬಾರ್ದು. ಮಾಡಿದ್ದೇ ಆಗಿದ್ದರೆ ಗಡಿ ಭಾಗದಲ್ಲಿ ವಾಸ ಮಾಡ್ತಿರ್ತಕ್ಕಂಥ ಕನ್ನಡ ಮತ್ತು ತಮಿಳಿಗರು ಅಲ್ಪಭಾಷಿಕರೇನಿದ್ದೀವಿ, ಅವರ ಭಾಷಾ ಶಿಕ್ಷಣದಲ್ಲಿ ಅವರ ಶಿಕ್ಷಣ ವ್ಯವಸ್ಥೆಗೆ ಕೊಡಲಿ ಪೆಟ್ಟು ನೀಡುವಂತ ಎಲ್ಲ ಕೆಲಸಗಳು ನೀವು ಮಾಡ್ತಾ ಇದ್ದೀರಾ. ಈ ಕೂಡಲೇ ಸರ್ಕಾರ ಮಲಯಾಳಂ ಭಾಷಾ ಮಸೂದೆಯನ್ನ ಜಾರಿಗೆ ತರುವುದನ್ನ ತಕ್ಷಣ ನಿಲ್ಲಿಸಬೇಕು ಅಂತೇಳಿ ಈ ಸಭೆ ಮುಖಾಂತರ ನಾನು ಇವತ್ತಿನ ಕೇರಳ ಸರ್ಕಾರಕ್ಕೆ ಮನವಿಯನ್ನ ಮಾಡ್ಕೊಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಉದ್ಯೋಗದ ವಿಚಾರದಲ್ಲೂ ಹಾಗೆ ಕಾಸರಗೋಡಲ್ಲಿ ಇರ್ತಕ್ಕಂಥ ಎಲ್ಲ ಕಚೇರಿಗಳ ಆಡಳಿತದಲ್ಲೂ ಕಾಗದ ಪತ್ರ ವ್ಯವಹಾರಗಳು ಕನ್ನಡದಲ್ಲಿ ಆಗಬೇಕು. ಕನ್ನಡ ಶಿಕ್ಷಣಕ್ಕೆ ಕೇರಳ ಸರ್ಕಾರ ಒತ್ತನ್ನು ನೀಡುವುದರ ಮುಖಾಂತರ ಭಾಷಾ ನೀತಿ ಏನಿದೆ ಅಲ್ಲ, ಆ ಭಾಷಾ ನೀತಿಯನ್ನು ಕಾಪಾಡ್ಕೊಂಡು ಹೋಗುವಂಥ ಕೆಲಸ ಮಾಡಬೇಕಾಗತ್ತೆ. ಅದನ್ನು ಮಾಡಲಿಲ್ಲ ಅಂತಂದರೆ ಆಗಲೇ ನಾನು ಮತ್ತು ನಮ್ಮ ವಕೀಲರು, ಅಧ್ಯಕ್ಷರು, ಕನ್ನಡ ಸಂಘದ ಅಧ್ಯಕ್ಷರು ಚರ್ಚೆ ಮಾಡಿದ್ದೀವಿ. 6 ತಿಂಗಳು ನಿಮಗೆ ಕಾಲಾವಕಾಶ ಕೊಡ್ತಾ ಇದ್ದೀವಿ, ಕರ್ನಾಟಕ ಸರ್ಕಾರಕ್ಕೂ ಕೇರಳ ಸರ್ಕಾರಕ್ಕೂ. 6 ತಿಂಗಳಲ್ಲಿ ನೀವೇನಾದರೂ ನಮ್ಮ ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳಿಗೆ ಸ್ಪಂದಿಸದೆ ಹೋದರೆ ಕೇರಳದ ಇದೇ ತಿರುವನಂತಪುರಮದಲ್ಲಿ ಸಾವಿರಾರು ಕನ್ನಡಿಗರು ಸೇರಿಕೊಂಡು ನಾವು ನಿಮ್ಮ ಸಚಿವಾಲಯವನ್ನು ಮುತ್ತಿಗೆ ಹಾಕುವಂಥ ಕೆಲಸ ಮಾಡಬೇಕಾಗತ್ತೆ. ಇದು ನಾವು ಕೊಡ್ತಿರ್ತಕ್ಕಂಥ ಮನವಿಯೂ ಹೌದು, ಎಚ್ಚರಿಕೆಯೂ ಹೌದು. ನೀವೇನಾದರೂ ತಿಳ್ಕೊಂಡ್ರೂ ಪರವಾಗಿಲ್ಲ, 6 ತಿಂಗಳಲ್ಲಿ ನಮ್ಮ ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳನ್ನು ನೀವು ಈಡೇರಿಸಬೇಕು. ಅದೇ ರೀತಿಯಾಗಿ ಕರ್ನಾಟಕದ ಮುಖ್ಯಮಂತ್ರಿಗಳಿಗೂ ಈ ಮೂಲಕ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಇದೇ ವೇದಿಕೆ ಮುಖಾಂತರ ನಿಮಗೇನಾದರೂ ಮಾನ ಮರ್ಯಾದೆ ಸ್ವಾಭಿಮಾನ ನೋಡಿದ್ದಿದ್ದೆ ಆಗಿದ್ರೆ ಗಡಿನಾಡಲ್ಲಿ ಇರ್ತಕ್ಕಂಥ ಕನ್ನಡಿಗರ ರಕ್ಷಣೆಗೆ ಸರ್ಕಾರ ಮುಂದಾಗಬೇಕು. 60 ವರ್ಷ ಏಕೀಕರಣ ಸರ್ಕಾರದ ಉತ್ಸವವನ್ನು ಆಚರಣೆ ಯಾವ ಪುರುಷಾರ್ಥಕ್ಕೆ ನೀವು ಮಾಡ್ತಾ ಇದ್ದೀರಾ ಅನ್ನೋದನ್ನು ಕನ್ನಡಿಗರಿಗೆ ಹೇಳಬೇಕು. ಗಡಿ ಭಾಗದಲ್ಲಿ ಕನ್ನಡಿಗರು, ಕನ್ನಡ ಭಾಷೆ, ಕನ್ನಡದ ಕುಲ ನೋವಲ್ಲಿ ದಿನನಿತ್ಯವೂ ಜೀವನ ಕಳೀತಾ ಇದೆ. ನೀವು ಸಂಭ್ರಮದಿಂದ ಉತ್ಸವವನ್ನು ಮಾಡುವಂಥ ಕೆಲಸ ಮಾಡ್ತಾ ಇದ್ದೀರಾ. ನೀವು ಸಹ ಕೇರಳ ಸರ್ಕಾರದ ಜೊತೆ ಮಾತಾಡಿಕೊಂಡು ಗಡಿ ಭಾಗದಲ್ಲಿ ಇರ್ತಕ್ಕಂಥ ಕನ್ನಡಿಗರನ್ನು ರಕ್ಷಣೆ ಮಾಡುವಂಥ ಎಲ್ಲ ಕೆಲಸವನ್ನು ಕರ್ನಾಟಕ ಸರ್ಕಾರವು ಮಾಡಬೇಕಾಗತ್ತೆ. ನಿಮ್ಮ ಪ್ರತಿನಿಧಿಯಾಗಿ ಕರ್ನಾಟಕದಲ್ಲಿ ನಾನು ನಿಮ್ಮ ಹಕ್ಕುಗಳಿಗಾಗಿ ಹೋರಾಟವನ್ನು ಮಾಡುವಂಥ ಎಲ್ಲ ವ್ಯವಸ್ಥೆಯನ್ನು ನಾನು ಮಾಡ್ತಾ ಇದ್ದೇನೆ. ಇದೇ ಕಾಸರಗೋಡಿನ ಒಂದು 10-12 ಜನ ಹಿರಿಯರನ್ನು ಕರ್ಕೊಂಡು ಕರ್ನಾಟಕದ ಮುಖ್ಯಮಂತ್ರಿಗಳನ್ನು ನವೆಂಬರ್ ಇದೇ ತಿಂಗಳ ಮೊದಲ ವಾರದಲ್ಲಿ ಭೇಟಿ ಮಾಡಿಸಿ ನಿಮ್ಮ ನೋವನ್ನು ಕರ್ನಾಟಕ ಸರ್ಕಾರದ ಗಮನಕ್ಕೆ ತರುವಂಥ ಕೆಲಸವನ್ನು ಮಾಡಬೇಕು ಅಂತ ತೀರ್ಮಾನವನ್ನು ತೆಗೆದುಕೊಂಡಿದ್ದೀನಿ. ನಿಮ್ಮ ಹೋರಾಟದ ಎಲ್ಲ ಜೊತೆಗೆ ನಾನು ಇರ್ತೀನಿ. ಹಾಗಾಗಿ ಕಾಸರಗೋಡಿನ ಸ್ವಾಭಿಮಾನಿ ಕನ್ನಡಿಗರು ಯಾವುದೇ ಕಾರಣಕ್ಕೂ ನಿಮ್ಮ ಹಕ್ಕಿನ ವಿಚಾರದಲ್ಲಿ ಅಭದ್ರತೆ ಭಯ
ಕನ್ನಡದ ಕುಲವನ್ನ ರಕ್ಷಣೆ ಮಾಡುವಂತ ಸಂಕಲ್ಪವನ್ನು ತಂದಿದ್ದೀವಿ. ಕೈಯಾರೆ ಟಿಎನ್ ರವಿ ಅವರನ್ನ ನಾವು ಇರುವವರೆಗೂ ಸಹ ಕನ್ನಡದ ಚೇತನ ಅಂತ ಗೌರವಿಸಿದ್ದೀವಿ. ಕೈಯಾರೆ ಟಿಎನ್ ರವಿ ಅವರ ಕನ್ನಡದ ಆಣೆ ಮಾಡಿ ಅಂತ ಅವ್ರ ಕನ್ನಡದ ಮೇಲೆ ಆಣೆ ಮಾಡಿ ಅಂತ ಇದ್ದೀವಿ. ಈ ಮಾತುಗಳನ್ನ ಇರುವವರೆಗೂ ನಮ್ಮ ಊರಂತ ಒಂದು ಯಾವುದೇ ಕಾರಣಕ್ಕೂ ನಾವು ಹಿಂಸಿಸೋದಿಲ್ಲ ಅಂತೇಳಿ ಈ ವೇದಿಕೆ ಮುಖಾಂತರ ಹೇಳ್ತಾ ನನ್ನನ್ನ ಇಲ್ಲಿ ಕರೆಸಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಕಾಸರಗೋಡಿನ ಕನ್ನಡ ಸಂಘದ ಎಲ್ಲ ಹಿರಿಯರಿಗೂ ಗೆಳೆಯರಿಗೂ ಮತ್ತು ವಿದ್ಯಾರ್ಥಿ ಮಿತ್ರರಿಗೂ ವಂದಿಸುತ್ತಾ ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ